ಇದರ ಸುವರ್ಣ ಅವಸ್ಥೆಯಪ್ಪ, ಇವನು ಗಂಟೆ ಹೊಡೆದು ಬೀಡ ಕೊಡ್ತಿದ್ದಾನಲ್ಲ, ಇದರಲ್ಲಿ ಎಂತಾದ್ರೂ ಸ್ಪೆಷಲ್ ಇರ್ಬೋದಾ? ಹೋಗಿ ತಿಂದೆ ಬಿಡುವ. ಬೇಡ, ಒಬ್ಬನೇ ಹೋಗಿ ತಿಂದ್ರೆ ಮಜಾ ಇರೋದಿಲ್ಲ. ಯಾವ್ದಾದ್ರು ಫ್ಲವರ್ ಸಿಕ್ಕಿದ್ರೆ ಅವಳೊಟ್ಟಿಗೆ ತಿನ್ನುವ. ಹಾಯ್ ಮೀನಾನಾಥ. ಹಾಯ್ ಅನಿಕ. ಏನ್ ಆತ, ಈ ನಡುವೆ ಕಾಣದೇ ಇಲ್ಲ, ಬೇರೆ ಯಾರು ಸಿಕ್ಕಿದ್ರಾ? ಎಂತದಕ್ಕ? ಐಸ್ ಕ್ರೀಮ್ ತಿನ್ನಕ್ಕೆ. ಎಂತ ಮಾತಾಡ್ತೀಯಾ ಗಿರಿರಾಜ? ಎಷ್ಟು ಹುಡುಗರೊಟ್ಟಿಗೆ ಐಸ್ ಕ್ರೀಮ್ ತಿಂದರೆ ಎಂತ ಪ್ರಯೋಜನವ? ಆದ್ರೆ ನಿನ್ನೊಟ್ಟಿಗೆ ಐಸ್ ಕ್ರೀಮ್ ತಿಂದ ಖುಷಿ ಸಿಗ್ತದನ? ಸುಮ್ಮನೆ ನಾಟಕ ಮಾಡ್ಬೇಡ, ಒಂದು ಫೋನ್ ಮಾಡಿದ್ರೆ ಬರ್ತಿರ್ಲಿಲ್ವಾ? ಛೇ, ಈ ಹುಡುಗಿಯರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟಪ್ಪ. ನಿಮ್ಮ ಬೆನ್ನ ಹಿಂದೆ ಬಿದ್ದಾಗ ಸತಾಯಿಸ್ತೀರಾ, ಅದೇ ಹಿಂದೆ ಸರಿದಾಗ ಬರಲಿಲ್ಲ ಅಂತೇಳಿ ಬಾಯಿಗೆ ಬಂದಾಗ ಬೈತೀರಾ. ನಿಮ್ಮೊಟ್ಟಿಗೆ ಹೇಗಿರ್ಬೇಕಂತ ಇಲ್ಲಿ ಗೊತ್ತಾಗುದಿಲ್ಲ. ಆದ್ರೆ ನಿನ್ ಜೊತೆ ಹೇಗಿರ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಲ್ವಾ? ಹಲೋ ಹೇಳಿ ಸರ್. ನೋಡಪ್ಪ, ನಮ್ಮ ಕಡೆ ಹುಡುಗ ಒಬ್ಬ ಬರ್ತಾನೆ, ಅವನಿಗೆ ನನ್ನ ಸ್ಪೆಷಲ್ ಬೀಡಾ ಕೊಟ್ಟು ಕಳಿಸು. ಅವನಿಗೆ ಅಲ್ಲಿಗೆ ಬಂದು ಗಂಟೆ ಹೊಡೆದು ಸ್ಪೆಷಲ್ ಬೀಡಾ ಕೇಳಕ್ಕೆ ಹೇಳಿದ್ದೀನಿ, ಅದೇ ಗುರ್ತಿಟ್ಕೊಂಡು ಬೀಡಾ ಕೊಟ್ಟು ಕಳಿಸು. ಗೊತ್ತಾಯ್ತು ಬಿಡಿ ಸರ್, ಅವ್ನು ಬರಲಿ, ಕೊಟ್ಟು ಕಳಿಸ್ತೀನಿ. ಯಾರೋ ಹೊಸಬ್ರಿಗೆ ಹೇಳ್ದಂಗೆ ಹೇಳ್ತಾನೆ, ಎಷ್ಟು ದಿವಸದಿಂದ ನಾನು ಈ ಸ್ಪೆಷಲ್ ಬೀಡಾ ಕೊಡ್ತಾ ಇಲ್ಲ. ಮೀನಾನಾಥ, ನಿಮ್ಮ ಈ ಸ್ಟೈಲ್ನ ನನ್ನಿಂದ ಮರೆಯೋದಕ್ಕೆ ಆಗೋದಿಲ್ಲ. ಯಾರ ಕುದುರೆ ಮರೀಲಿ ಕೇಳಿದ್ದು, ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು, ಅದರಿಂದ ನನಗೆ ಒಳ್ಳೇದಾಗೋದು. ಏನಿವಾಗ ನಂಗೆ ಐಸ್ ಕ್ರೀಮ್ ಕೊಡಿಸ್ತೀಯೋ ಇಲ್ವಾ? ಇವತ್ತು ನಿನಗೆ ಐಸ್ ಕ್ರೀಮ್ ಕೊಡಿಸೋದಿಲ್ಲ, ಸ್ಪೆಷಲ್ ಬೀಡ ಕೊಡಿಸ್ತೇನೆ. ಬೀಡಾನ? ಏನಿದೆ, ಐಸ್ ಕ್ರೀಮ್ ಬಿಟ್ಟು ಬೀಡಕ್ಕೆ ಬಂದ್ಬಿಟ್ಟಿದ್ಯಾ? ಜನ ಚೇನ್ ಕೇಳ್ತಾರ ನನ್ನ, ಅದಕ್ಕೆ ಎಂತ ನೀನು ಬೀಡ ತಿನ್ನೋದಿಲ್ವಾ? ಯಾರು ಇವಾಗ ತಿನ್ನಲ್ಲ ಅಂದಿದ್ದು? ನೀನ್ ಕೊಡ್ಸೋದಾದ್ರೆ ಬೀಡ ಏನು, ಬೀರ್ನೇ ಕುಡಿತೀನಿ. ಅವತ್ತಪ್ಪ ಇದು, ಇವಾಗಿನ ಹುಡುಗಿಯರು ಖಂಡಾಪಟ್ಟೆ ಚೇಂಜ್ ಆಗಿದ್ದಾರೆ. ಈಗ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ನಿನಗೆ ನಾನು ಇವತ್ತು ಸ್ಪೆಷಲ್ ಬೀಡವೇ ಕೊಡಿಸ್ತೇನೆ, ಬಾ. ಓಯ್, ಸ್ಪೆಷಲ್ ಬೀಡ ಕೊಡಿ ಮಾರೇ. ಎಷ್ಟು ಬೇಕು? ಎಷ್ಟು ಜನ ಇದ್ದೇವೆ ಅಷ್ಟು. ಗಂಟೆ ಹೊಡೆದಿದ್ದು ಸ್ಪೆಷಲ್ ಬೀಡವನ್ನು ಗಂಟೆ ಹೊಡೆದು ಕೇಳ್ಬೇಕಲ್ವಾ, ಅದಕ್ಕೆ ಹೊಡೆದದ್ದು. ಅವನು ಹೇಳಿದ ವ್ಯಕ್ತಿ ಇವನೇ ಇರ್ಬೇಕು ಅನ್ಸುತ್ತೆ. ಎಂತ ಇದು, ನಾನು ಬೀಡ ಕೇಳಿದ್ರೆ ನೀವು ಬ್ಯಾಗ್ ಕೊಡ್ತಾ ಇದ್ದೀರಾ? ಅಯ್ಯೋ, ನೀನ್ ಕೇಳಿ ಸ್ಪೆಷಲ್ ಬಿಡ ಇದ್ರಲ್ಲಿ ಇದೆ ಕಣಯ್ಯ, ಆದಷ್ಟು ಬೇಗ ಇದನ್ನ ತಗೊಂಡು ಜಾಗ ಖಾಲಿ ಮಾಡಯ್ಯ. ಹೊರಡಯ್ಯ. ದುಡ್ಡು ದುಡ್ಡು. ಅಯ್ಯೋ, ನಿಮ್ ಬಾಸ್ ಕೊಡ್ತಾರೆ, ನೀನ್ ಹೊರಡಯ್ಯ. ಈಗ ನಮ್ಮಿಬ್ಬರ ಜೋಡಿಯನ್ನು ನೋಡಿ ಖುಷಿಯಾಗಿ ಬ್ಯಾಗ್ ಅನ್ನು ಕೊಟ್ನ. ನಮಗೆ ಫ್ರೀಯಾಗಿ ಬೀಡ ಕೊಟ್ಟದನ್ನು ಬೇರೆ ಯಾರಾದ್ರೂ ನೋಡಿದ್ರೆ ಅವರು ಕೂಡ ಫ್ರೀ ಕೇಳ್ತಾರೆ ಅಂತೇಳಿ ಇಲ್ಲಿ ಇರ್ಬಿಡಿ, ಹೋಗಿ ಹೋಗಿ ಅಂತ ಹೇಳ್ತಿದ್ದಾನೆ. ಬಾನ ಒಟ್ಟರಾಶಿ ಹೋಗಿ ಬೀಡ ತಿನ್ನುವ. ಅರಸುಲೆ, ಎಂತ ಅವಸ್ಥೆಪ್ಪ, ಒಂದನ್ನು ಬಯಸಿದರೆ ಇಷ್ಟೊಂದು ಕೊಡುವುದಾ? ನನ್ನ ಮೇಲೆ ನಿಮಗೆ ಎಂತ ಪ್ರೀತಿಯಪ್ಪ. ಬೀಡ ಸೂಪರ್, ಇದನ್ ತಿಂತಿದ್ರೆ ಲೋಕ ಎಲ್ಲ ಮರ್ತೋಗ್ತಿದೆ. ನನಗೆ ಕೂಡ ಹಾಗೇ ಅನಿಸ್ತಾ ಉಂಟ. ಗಂಟೆ ಹೊಡೆದು ಕೊಡುವ ಬೀಡದಲ್ಲಿ ಇಷ್ಟೊಂದು ಮಜೆ ಇರ್ತದೆ ಅಂತ ಹೇಳಿ ನೆನಪಿರ್ಲಿಲ್ಲಪ್ಪ. ನಾಥ, ಇನ್ನೊಂದು ಬೀಡ ಕೊಡೋ. ಬೇಡ ಬೇಡ ಬೇಡ, ಇವತ್ತಿಗೆ ಇಷ್ಟು ಸಾಕು. ಈ ಬೀಡವನ್ನೆಲ್ಲ ನೀನು ಒಂದೇ ದಿವಸದಲ್ಲಿ ತಿಂದ್ರೆ ವಾಂತಿ ಮಾಡಿಬಿಡ್ತೀಯ. ಆಮೇಲೆ ನನ್ನ ಮುಂದೆ ವಾಂತಿ ಮಾಡೋದನ್ನು ಬೇರೆ ಏನಾದರೂ ನೋಡಿದ್ರೆ ಅಪಾರ್ಥನೆ ಮಾಡಿಕೊಂಡು ಬೇಡ ಅಂದ್ರೆ ನನಗೆ ಬುಟ್ಟಿ ಕಡಿಸ್ತಾರೆ. ಇವತ್ತು ಹೋಗು, ನಾಳೆ ನಿಂಗೆ ಬೀಡ ಕೊಡ್ತೇನೆ. ಬಾಯ್ ನಾಥ. ಬಾಯ್. ಗಂಟೆ ಓಡಿ ಬೀಡ ಹಿಡಿ, ಬೀಡ ಹಿಡಿದ ಮೇಲೆ ಮನೆ ಕಡೆ ನಡಿ. ಸ್ಪೆಷಲ್ ಬೀಡ ಕೊಡಿ. ಯಾವ ಸ್ಪೆಷಲ್ ಬೀಡ? ಅದೇ ರೀ, ನಮ್ಮ ಬಾಸ್ ಹೇಳಿದಾರಲ್ಲ ಸ್ಪೆಷಲ್ ಬೀಡ. ಅದಾಗ್ಲೇ ಕೊಟ್ಟಾಯ್ತು, ನಿಮ್ ಕಡೆಯವ್ರು ಬಂದು ಇಸ್ಕೊಂಡೋದ್ರು, ಜೊತೆಲಿ ಒಂದು ಹುಡುಗಿನೂ ಇತ್ತು. ರೀ, ನೀವ್ ಯಾರೋ ಬೇರೆಯವ್ರಿಗೆ ಕೊಟ್ಟಿದ್ದೀರಾ, ನಮ್ಮ ಬಾಸ್ ಕಳಿಸಿರೋದು ನನ್ನನ್ನ.
ಇಲ್ಲಪ್ಪ ಅವನು ಗಂಟೆ ಹೊಡೆದು ಸ್ಪೆಷಲ್ ಬೀಡಾ ಕೊಡಿ ಅಂತ ನಾನು ಕೊಟ್ಬಿಟ್ಟೆ ನೋಡಿ ಸುಮ್ಮನೆ ತಲಾಟೆ ಮಾತಾಡಬೇಡಿ ಬೀಡಾ ಕೊಡ್ತಿರೋ ಇಲ್ಲ ಗಂಟೆಲಿ ನಿಮ್ಮ ತಲೆ ಹೊಡೆದಾಕ್ಲ ಅಯ್ಯಯ್ಯೋ ನಾನು ನಿಜ ಹೇಳ್ತಾ ಇದ್ದೀನಪ್ಪ ಅವನು ಈಗ ತಾನೇ ಹೋಗಿದ್ದಾನೆ ನಡಿ ಅವನ ಹುಡುಕನ ನಡಿ 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 ಇವತ್ತಿಷ್ಟು ಸೌಂದರ್ಯವಾಗಿ ಕಾಣ್ತಿ ಮಾರೈತಿ ಈ ನಿನ್ನ ಸೌಂದರ್ಯವನ್ನು ನೋಡಿ ಆ ಪರುಣಿಮೆಯ ಚಂದ್ರ ಕೂಡ ನಾಚಿಕೊಂಡು ಮೈ ಉಣ್ಣು ಮಾಡಿಕೊಂಡು ಓಡಿ ಬಿಡ್ತಾನ ಎಂತ ಮಾರೇರೆ ಇವತ್ತು ಕಂಡಾಬಟ್ಟೆ ಹೊಗಳ್ತಿದ್ದೀರಾ ಯಾವ ಖುಷಿಗೆ ನಿನ್ನನ್ನು ಕಟ್ಟಿಕೊಂಡ ಖುಷಿಗೆ ಇಗಳ ಕುರುಂಗು ಮದುವೆ ಯಾದಾಗಿ ನಿನ್ನ ಇದನ್ನು ಹೇಳಬೇಕು ಹೇಳಬೇಕು ಎಂದು ನನ್ನ ಮನಸ್ಸಿನಲ್ಲಿತ್ತ ಆದ್ರೆ ನಾಲೆಯಿಂದ ಹೊರಗೆ ಬಂದಿರಲಿಲ್ಲ ಇವತ್ತು ಹೊರಗೆ ಬಂತು ಇದನ್ನೆಲ್ಲ ನಾನು ನಂಬುದಿಲ್ಲ ಮಾರೇರೆ ನಿಮಗೆ ನನ್ನಿಂದ ಎಂತದೋ ಕೆಲಸ ಆಗಬೇಕಂತ ಅನಿಸ್ತಾ ಉಂಟು ಅದಕ್ಕೆ ಈ ನಮನೆ ನಾಟಕ ಮಾಡ್ತಿದ್ದೀರಾ ಈ ಗುಡೆದಿಯರ್ಲೇ ಹೀಗೆ ಒಗಳಿದ್ರು ಅನುಮಾನ ಪಡ್ತೀರಾ ಒಗಳದಿದ್ದರೂ ಅನುಮಾನ ಪಡ್ತೀರಾ ನಿನ್ನ ಕಂಟ್ಲೇಗಿ ಹೇಳ್ತಾ ಇದ್ದೇನೆ ನಾನು ಹೇಳ್ತಿರುವುದೆಲ್ಲ ಸತ್ಯವಾ ಓಯ್ ಸುಮ್ಮನೆ ಹೋಗಿ ಮಾರೇರೆ ನಾಟಕ ಮಾಡಬೇಡಿ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ಣು ತುಂಬ ನಾನು ನೋಡುವೆ ಓಯ್ ನೀವು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಾ ಮಾರೇರೆ ಹೌದಾ ಬ್ರೂಸ್ಲಿ ಶಹಜಹಾನ್ ತನ್ನ ಬುಡದಿ ಮಮತಾಜ್ ಅನ್ನು ಎಷ್ಟು ಪ್ರೀತಿ ಮಾಡ್ತಾನೋ ಅದಕ್ಕಿಂತ ಹೆಚ್ಚು ನಿನ್ನನ್ನು ನಾನು ಪ್ರೀತಿ ಮಾಡ್ತಾನ ಆದ್ರೆ ಅವನ ಹಾಗೆ ತಾಜ್ ಮಹಲ್ ಕಟ್ಟಲಿಕ್ಕೆ ಮಾತ್ರ ದುಡ್ಡಿಲ್ಲ ಓಯ್ ಮೀನು ನೀವ್ ಯಾವಾಗ್ಲೂ ಇದೇ ನಮೂನೆ ಇರೋದಾದ್ರೆ ನಾವಿರುವ ಈ ಮನೆಯನ್ನೇ ತಾಜ್ ಮಹಲ್ ಅಂತ ಅನ್ಕೊಳ್ತೇನೆ ಮಾರೇರೆ ಆದ್ರೆ ನೀವು ಇವತ್ ಯಾಕೋ ಅಮಲಲ್ಲಿ ಇದ್ದೀರಲ್ಲ ಎಂತ ಕುಡ್ಕೊಂಡ್ ಬಂದಿದ್ದೀರಾ ಕುಡಿತ ತಪ್ಪು ಎಂದು ಗಾಂಧಿ ತಾತ ಹೇಳಿದ್ದಾರ ಅದಕ್ಕೆ ನಾವು ಅದರ ಸಹವಾಸಕ್ಕೆ ಹೋಗುದಿಲ್ಲ ಮತ್ತೆಂತದಕ್ಕೆ ಅಮಲಲ್ಲಿ ಇದ್ದೀರಾ ಮಾರೇರೆ ಇದೆಲ್ಲ ಈ ಸ್ಪೆಷಲ್ ಬೀಡದ ಮಹಿಮೆ ಎಂತ ಬೀಡ ಹಾಕುದನ್ನು ಬೇರೆ ಕಲ್ತಿದ್ದೀರಾ ಮನುಷ್ಯ ಅನ್ನ ಮೇಲೆ ಅವನಿಗೆ ಯಾವ್ದಾದ್ರೂ ಚಟ ಇರ್ಲೇಬೇಕಾ ಇಲ್ದಿದ್ರೆ ಇಮಿಡಿಯೇಟ್ ಚಟ ಹತ್ತಿ ಬಿಡ್ತಾನೆ ಬೀಡ ತಿನ್ನುವುದರಲ್ಲಿ ತಪ್ಪಿಲ್ವಾ ಅದರಲ್ಲೂ ಇದು ಸ್ವೀಟ್ ಬೀಡ ಇದನ್ನು ತಿಂದ್ರೆ ಎಂತ ನಿಶಕ್ತಿ ಇದ್ದರೂ ಅವರು ಶಕ್ತಿವಂತರಾಗ್ತಾರ ಹೌದಾ ಮಾರೇರೆ ಹಾಗಾದ್ರೆ ನನಗೆ ಕೂಡ ಒಂದು ಕೊಡಿ ಓಕೆ ಧೂಮ ಚಾಲೆ ಧೂಮ ಚಾಲೆ ಧೂಮ ಚಾಲೆ ಧೂಮ್ ಇದನ್ನು ತಿಂತ ಇದ್ರೆ ಕಂಡಾಬಟ್ಟೆ ಖುಷಿ ಆಗ್ತಾ ಉಂಟು ಮಾರೇರೆ ನಾವಿಬ್ಬರು ಈಗಲೇ ಪುಷ್ಪಕ ವಿಮಾನದಲ್ಲಿ ಒಂದು ರೌಂಡ್ ಹೋಗುವನ ಪುಷ್ಪಕ ವಿಮಾನದಲ್ಲಿ ಹೋಗ್ಲಿಕ್ಕೆ ಅದೆಂತ ನಿನ್ನ ಅಪ್ಪಣ್ಣ ತಾನ ಅವರ ಯೋಗ್ಯತೆಗೆ ತೂಬಿಡ್ಲಿಕ್ಕೆ ಅಲ್ಲಿಯನಿಗೊಂದು ಬೈಕ್ ತೆಗೆಸಿಕೊಡುವ ಗತಿ ಇಲ್ಲ ಎಂತದಕ್ಕೆ ಮಾರೇರೆ ನನ್ನನ್ನು ಕೊಡ್ಲಿಲ್ವಾ ನಿನ್ನ ಮೇಲೆ ಕೂತುಕೊಂಡಂತ ಊರು ಸುತ್ತಲಿಕ್ಕೆ ಆಗ್ತದ ಓಯ್ ನಮ್ಮಪ್ಪನ ಬಗ್ಗೆ ಮಾತಾಡಿದ್ರೆ ಯಾರಿ ನೀವು ಕೈಯಾಗ ಬ್ಯಾಗ್ ಇಟ್ಕೊಂಡು ಅಮ್ಮನಿಗೆ ಬಂದಿರಿ ಅವ ಯಾವ ಸಾಲನು ಕೊಡಾಗಿಲ್ಲ ಮರ್ಲ ನಾನು ಬಂದದ್ದು ನನ್ನ ದೋಸ್ತನ ಮೀಟ್ ಆಗಲಿಕ್ಕೆ ನಿನ್ನ ಹತ್ರ ಸಾಲ ತಗೊಳ್ಲಿಕ್ಕಲ್ಲ ದೋಸ್ತ್ ನೋಡಕ್ಕಿದ್ದೇನೆ ಕಾಲೇಜ್ ಅನ್ಕೊಂಡ್ರಿ ಇದು ಮನಿ ಇಲ್ಲಿ ಯಾವ ದೋಸ್ತು ಇಲ್ಲ ಗಜನಿ ಸುಮ್ಮನೆ ದೋಸ್ತನ್ನು ಕರಿತಿಯಲ್ಲ ನನ್ನ ಕೈಯಿಂದ ಕೆಪ್ಪ ತಂಡೆಗೆ ತಿಂತೀಯ ನನಗ ಕಪ್ಪಾಳೆ ಹೊಡಿತೀನಿ ಅಂತೀರಿ ಏನ್ ಮಾಡ್ತೀರಿ ಮೂರು ಮಂದಿ ಸೇರಿ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆತ್ತಿರಲ್ಲ ನಿಮ್ಮ ಸುಮ್ಮನೆ ಬಿಡಾಗಿಲ್ಲ ಲೇ ಅಭಿವೇಕಿ ನಾವೆಲ್ಲ ಮೂರು ಜನ ಗುಂಪು ಕಟ್ಕೊಂಡು ಬಂದಿದ್ದು ನಿಮ್ ಹೊಡಿತಿದ್ದವನು ಮೀನಾ ತಕಣಯ್ಯ ಇವ್ರು ಯಾರಾದ್ರ ನನಗೇನ್ರಿ ಇವ್ರ ಬಗ್ಗೆ ಹೇಳಿಕ್ಕೆತ್ತಿರಲ್ಲ ನೀವ್ ಯಾರು ಹೇಳ್ರಿ ನೀವೇನಿಲ್ಲಿ ನೀವೆಲ್ಲ ಯಾವಾಗ ಬಂದ್ರಿ ನೀನು ಲಾರಿ ಪಪ್ ತಿರ್ತಿದ್ದಲ್ಲಪ್ಪ ಆಗ ಯಾಕೋ ಮೈ ಕೈ ಬಾಳು ಒಯ್ಲಿಕ್ಕತ್ತದ್ರಿ ಇಷ್ಟೊತ್ತು ಏನ್ ನಡೀತ್ರಿ ಲೇ ಅಯೋಗ್ಯ ನೀನ್ ಹೊಡೆದ್ರಿಂದ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ನೋಡು ಹೆಂಡತಿ ಬೇರೆ ಮನೇನಿಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನೋ ಗತಿ ಮಾನವ ಇದೆಲ್ಲ ಬೀಡದ ಮಹಿಮೆ
ಇಷ್ಟು ದಿವಸ ನಿನಗೆ ಫ್ಲವರ್ ಗಳಿಂದ ಹೋಗೋ ಚಟ ಇದೆ ಅನ್ಕೊಂಡಿದ್ದೆ ಈಗ ಬೀಡ ತಿನ್ನೋ ಚಟ ಬೇರೆ ಇದೆಯೇ ಬೀಡ ತಿನ್ನುವವರೆಲ್ಲ ಕೆಟ್ಟವರೆಲ್ಲ ಬೆಂದಿರದಂದ್ರೆ ನೀವು ಬೇಕಾದ್ರೆ ಒಂದ್ಸರ್ತಿ ತಿಂದು ನೋಡಿ ಬೇಡಪ್ಪ ನೀವು ಬೀಡ ತಿನ್ಲಿಕ್ಕೆ ಹೋಗ್ಬೇಡ್ರಿ ತಿಂದ ಮೇಲೆ ನಿಮಗೆ ಅದೇ ಇರಲ್ಲ ಏನೋ ಅದು ಅದೇ ರೀ ನನಗೆ ಬಾಳ ಐತಲ್ಲ ನಿಮ್ಗೇನೋ ಇರೋದು ಅದೇ ರೀ ನಿಮಗೆ ಇಲ್ಲದೆ ಇರೋದು ಶಕ್ತಿ ರೀ ಬೀಡ ತಿಂದ್ರೆ ಶಕ್ತಿ ಹೋಗುದಿಲ್ಲಲ್ಲ ಶಕ್ತಿ ಬರ್ತದೆ ಬೇಕಾದ್ರೆ ನೀವೇ ಒಂದು ಬೀಡ ತಿಂದು ನೋಡಿ ಆಗ ನೀವು ಕಚ್ಚಾಡುವುದನ್ನು ಬಿಟ್ಟು ನಿಮಗೆ ಪ್ರೀತಿ ಬಂದು ತಬ್ಬಿಕೊಂಡು ಉಳ್ಳಾಡಿ ಬಿಡ್ತೀರಾ ನಗನ ಹಂಗಂದ್ರೆ ನನಗೂ ಒಂದು ಕೊಡ ತಿನ್ನಿ ತಿನ್ನಿಸಿ ನನ್ನ ಮೇಲೆ ಪ್ರೀತಿ ಬರೋ ಮಾಡ್ತೀನಿ ಏ ನಾತ ನನಗೂ ಒಂದು ಕೊಡು ತಿಂದು ನಾನು ಪ್ರೀತಿ ಬರೆಸ್ಕೋತೀನಿ ನಿನಗೆ ಬೇಡನ ಶ್ವೇತಕುಮಾರ ಎಲ್ಲರೂ ಅರಿವಿ ಹಾಕೊಂಡಾಗ ನಾ ಒಬ್ಬ ಹಂಗನೇ ಇದ್ರೆ ಹುಚ್ಚ ಅನ್ಕೊಂಡ್ಬಿಡ್ತಾರೆ ನನಗೂ ಕೊಡಿ ತಿಂದು ಹೊಡೆ ಬಿಡ್ತೀನಿ ಕೈ ಮುಂದೆ ಮಾಡಿ ಏನು ಮಸ್ತ್ ಅದ ರೀಪ ಇದು ತಿಂದು ಕೂಡಲೇ ಭೂಮಿ ಅಲ್ಲಾಡ್ಲಿಕ್ಕತ್ತದ ಭೂಮಿ ಅಲ್ಲಾಡ್ಲಿಕ್ಕತ್ತಿಲ್ಲಲ್ಲೇ ಬೇಗ್ನ್ಯ ಬೀಡದ ಮಹಿಮೆಯಿಂದ ನೀನ್ ಅಲ್ಲಾಡ್ಲಿಕ್ಕತ್ತಿ ನಾತ ಇಷ್ಟು ದಿವಸ ಎಲ್ಲಿತ್ತ ಈ ಬೀಡ ಮೊದ್ಲೇ ಸಿಕ್ಕಿದ್ರೆ ತಿಂದು ನನ್ನ ದುಃಖನೆಲ್ಲ ಮರಿತಿದ್ನಲ್ಲಯ್ಯ ನನಗೂ ಹಂಗ ಅನ್ಸಕತ್ತಣ್ಣ ಈ ಬೀಡ ತಿನ್ನಕ್ಕಿದ್ರೆ ನಿನ್ನ ಮೇಲೆ ಪ್ರೀತಿ ಹಂಗ ಸಮಾಧಾನ ಮಾಡ್ಕೊಳ್ಳೋ ಈ ಬೀಡ ತಿಂದ್ಮೇಲೆ ನಿನ್ನ ಮನಸ್ಸಿನ ದುಃಖ ಏನು ಅಂತ ನಂಗೆ ನಿಜವಾಗ ಅರ್ಥ ಆಗ್ತಾ ಇದೆ ಲೇ ನಾತ ಈ ಬೀಡ ಎಲ್ಲಿ ಸಿಗುತ್ತೋ ಇದು ಎಲ್ಲ ಕಡೆ ಸಿಕ್ಕುದಿಲ್ಲ ಸ್ವಾಮಿ ಒಂದು ಮುಖ್ಯವಾದ ಜಾಗೆಯಲ್ಲಿ ಮಾತ್ರ ಸಿಗ್ತದೆ ಇದಕ್ಕೆ ಕಂಡಪಟ್ಟೆ ಡಿಮಾಂಡ್ ಉಂಟು ಗೊತ್ತಿಲ್ಲ ಎಷ್ಟು ಡಿಮಾಂಡ್ ಇದ್ರೂ ಪರವಾಗಿಲ್ಲ ಈ ಬೀಡ ನನಗೆ ಬೇಕು ತಗೊಂಡ್ ಬಾ ಅಷ್ಟೇ ಬೇಕು ಅಂದ್ರೆ ಎಂತ ಧರ್ಮಕ್ಕೆ ಸಿಗ್ತದ ಎಷ್ಟು ದುಡ್ಡು ಖರ್ಚಾಗುತ್ತೆ ಹೇಳಕೊಡ್ತೀನಿ ಅತ್ತವರ ನನ್ನ ತಮ್ಮ ನನ್ನನ್ನ ಪ್ರೀತಿ ಮಾಡೋ ಕಾರಣ ಆಗಿರೋ ಈ ಬೀಡಕ್ಕೋಸ್ಕರ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಚುಮಾದಿ ನೋಡ್ರಿ ಮೀನಾಥವ್ರ ನನ್ನ ಕಡೆ ಈಗ ಅಷ್ಟೊಂದು ರೊಕ್ಕಿಲ್ಲ ನಮ್ಮ ಮನೆಯವ್ರು ಹುಬ್ಬಳ್ಳಿಗೆ ಹೋಗ್ಯಾರ ಅವ್ರು ಬಂದು ಕೂಡಲೇ ರೊಕ್ಕ ಕೊಡಿಸ್ತೀನಿ ನನಗೂ 25 ಪಾನ್ ತಂದು ಕೊಡ್ರಿ ಆಯ್ತು ಬಿಡ ಕುಡಿತೇನೆ ಎಂತ ಅವಸ್ಥೆಪ್ಪ ಇದು ಈ ಬೀಡ ತಿಂದವರೆಲ್ಲರೂ ಖುಷಿ ಪಡ್ತಾ ಇದ್ದಾರೆ ಇದನ್ನು ತಿಂದ ನನ್ನ ಫ್ಲವರ್ ಅನಿಕಾ ತೇಲಾಡ್ತಾ ಇದ್ದಾಳೆ ಇದನ್ನು ತಿಂದ ನನ್ನ ದಗಣೆ ಬದಲಾದ್ಲು ಬೇಡಿದರು ನಯ ಪೈಸೆ ಕೊಡದಿರುವ ಬೆಲ್ಚಪ್ಪ ಈ ಬೀಡ ತಿಂದ ಕೂಡಲೇ ಚಬಕ್ಕ 10,000 ರೂಪಾಯಿ ಕೊಟ್ಟರು ಇದನ್ನೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ಎಂಥದೋ ಉಂಟು ಅಂತ ಅನಿಸ್ತಾ ಉಂಟು ಇದನ್ನು ಪತ್ತೆ ಹಚ್ಚಬೇಕಾದ್ರೆ ನನ್ನ ಪಿಂಗ್ವಿನ ಹತ್ರ ಹೋಗ್ಬೇಕು ನಾನು ಯಾವ ಕಡೆಯಿಂದ ಎದ್ದಿದ್ದೇನೆ ಅನ್ನೋದು ನನಗೆ ನೆನಪಿಲ್ಲಣ್ಣ ಬೇಕಾದ್ರೆ ನಾನು ಇಲ್ಲಿಯೇ ಮಲಗ್ತೇನೆ ಒಂದು ಗಂಟೆ ಬಿಟ್ಟು ನನ್ನನ್ನು ಎಬ್ಬಿಸ ಆಗ ನಾನು ಬಲಗಡೆಯಿಂದಲೇ ಎದ್ದೇಳ್ತೀನಿ ಏನ್ರಿ ಇವತ್ ಅತಿಯಾಗಿ ಮಾತಾಡ್ತಿದ್ದೀರಾ ಮಾತ್ ಬೇರೆ ತೊದಲ್ತಿದೆ ಕುಡ್ಕೊಂಡ್ ಬಂದಿದ್ದೀರಾ ನನಗೆ ಹಸುವಿನ ಹಾಲು ಕುಡಿದ ಅಭ್ಯಾಸ ಹೊರತು ಹಾಲು ಹಾಲು ಕುಡಿದ ಅಭ್ಯಾಸ ಇಲ್ಲಣ್ಣ ಮತ್ತೆ ಮೀನಾಕ ಮಾಡಿದ ನಾಟಿ ಔಷಧಿ ಕುಡಿದ್ಬಿಟ್ರ ಆ ದೇವರೇ ಬಂದು ಹೇಳಿದರು ಅವಳು ಮಾಡಿದ ನಾಟಿ ಔಷಧಿಯನ್ನು ನಾನು ಕುಡಿಯುದಿಲ್ಲ ಇನ್ನು ಅವಳು ಕೊಟ್ರೆ ಕುಡಿತಿಲ್ಲ ಮತ್ತ್ಯಾಕ್ರಿ ಈ ರೀತಿ ಆಡ್ತಿದ್ದೀರಾ ಏನದು ಬ್ಯಾಗು ಏನಿದೆ ಅದರಲ್ಲಿ ಬೀಡ ಬೀಡನ ಹೌದಾ ಇದು ಅಂತ ಇಂತ ಬೀಡಲ್ಲನ ಸ್ಪೆಷಲ್ ಬೀಡ ಇದನ್ನು ತಿಂದವರು ಎಂತೆಂತ ಮಾಡಿದ್ರು ಗೊತ್ತುಂಟ ನೀವ್ ಹೇಳಿದ್ದನ್ನೆಲ್ಲ ನಂಬಕ್ಕೆ ನನೀಗಷ್ಟೇ ಕೆಂಪಸ್ ಇಳಿದು ಬಂದಿಲ್ಲ ಸುಮ್ನೆ ಎದ್ದೋಗ್ರಿ ಇಲ್ಲಿಂದ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರ್ತಾ ಇಲ್ಲಲ್ಲ ಇಲ್ಲಿ ನೋಡ ಬೆಂಚಪ್ಪ ಕೊಟ್ಟ 10,000 ಒಂದು ಬೀಡೋಗೆ 10,000 ಯೆಸ್ ಅವ್ರಿಗೇನಾದ್ರೂ ತಲೆ ಕೆಟ್ಟಿದ್ಯಾ ತಲೆ ಕೆಟ್ಟಿಲ್ಲನ ಆ ಬೀಡದ ಪವರೇ ಹಾಗೆ ಒಂದು ಸರ್ತಿ ತಿಂದರೆ ಮತ್ತೊಂದು ಸರ್ತಿ ತಿನ್ಬೇಕಂತ ಅನಿಸ್ತದೆ ಮತ್ತೊಮ್ಮೆ ತಿಂದರೆ ಮಗದೊಮ್ಮೆ ತಿನ್ಬೇಕನಿಸ್ತದೆ ಆ ಬೀಡದ ಪವರೇ ಹಾಗೆ ಇದ್ರ ಪವರ್ ಕಟ್ಕೊಂಡು ನನ್ಗೆ ಏನು ಆಗ್ಬೇಕಾಗಿಲ್ಲ ಮೊದ್ಲಿಲ್ಲಿಂದ ಜಾಗ ಖಾಲಿ ಮಾಡಿ
ಎಂತದ ಕುಳ್ಳಿ, ಎಲ್ಲರೂ ತಿಂದ ಮೇಲೆ ನೀನು ತಿನ್ನದಿದ್ದರೆ ಹೇಗ? ಒಂದೇ ಒಂದು ಬೀಡ ತಿನ್ನ ರೀ. ನನ್ಗಿಂತದೆಲ್ಲ ತಿಂದ ಅಭ್ಯಾಸ ಇಲ್ಲ, ಮೊದ್ಲಿಂದ ಹೋಗಿ. ಹುಟ್ಟಿದಾಗ ನಡೆಯುವ ಅಭ್ಯಾಸ ಇತ್ತ, ಕಲೀಲಿಲ್ವ? ಶಾಲೆಗೆ ಹೋಗುವಾಗ ಓದುವ ಅಭ್ಯಾಸ ಇತ್ತ, ಕಲೀಲಿಲ್ವ? ವಯಸ್ಸಿಗೆ ಬಂದಾಗ ಪ್ರೀತಿ ಮಾಡುವ ಅಭ್ಯಾಸ ಇತ್ತ, ನಿನ್ನಂತವರ ನೋಡಿ ಕಲೀಲಿಲ್ವ? ಇದು ಕೂಡ ಹಾಗೆಯಾ? ಒಂದು ಸರ್ತಿ ಬೀಡ ತಿನ್ನ, ನಿನಗೆ ಅಭ್ಯಾಸ ಆಗ್ತದೆ. ಓಯ್ ಚಿಂಗ್ಲಿ ಮುಂಗ್ಲಿ, ನಾನೊಬ್ಳು ಡಾಕ್ಟ್ರು, ಇಂಥದನ್ನೆಲ್ಲ ತಿನ್ಬೇಡಿ ಅಂತ ಹೇಳೋಳು. ನಾನೇನಾದ್ರೂ ಈ ಬೀಡ ತಿನ್ಕೊಂಡು ಕೂತ್ಕೊಂಡ್ರೆ ನನ್ನ ಕ್ಲಿನಿಕ್ ಪೇಷಂಟ್ಸೇ ಬರಲ್ಲ. ಅವರ ಬಗ್ಗೆ ಮಂಡ ಬೆಚ್ಚ ಬಿಡ, ಅವಶ್ಯಕತೆ ಇದ್ರೆ ಬಂದೇ ಬರ್ತಾರೆ. ಒಂದೇ ಒಂದ್ಸರ್ತಿ ಬೀಡ ತಿನ್ನ. ಸರಿ ಕೊಡಿ, ಅದೆಂತ ಸ್ಪೆಷಲ್ ಬೀಡ ಅಂತ ತಿಂದು ನೋಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಉಡುಪಿ ಕೃಷ್ಣ, ಇದೆಂತ ಬೀಜ ಕೊಟ್ಟಿಯಪ್ಪ, ಸುಮ್ಮನೆ ಕೋನ್ ಐಸ್ ಕ್ರೀಮ್ನ ಹಿಂದೆ ಅಲೆದಾಡ್ತಿದ್ದೆ. ಇನ್ನು ಅದಕ್ಕೆ ಗುಡ್ ಬೈ ಹೇಳಿ ಎಲ್ಲ ಫ್ಲವರ್ಗಳಿಗೆ ಈ ಬೀಜವನ್ನೇ ಹಂಚಿಬಿಡ್ತೇನೆ. ಶಿಗ್ಲಿ ಬುಗ್ಲಿ, ಬೀಡ ಸಕ್ಕದಾಗಿದೆ. ಇನ್ನು ಮುಂದೆ ಪ್ರತಿ ದಿವಸ ನಂಗೆ ಇದೇ ತರ ಬೀಡ ತಂದ್ಕೊಡಿ, ತಿಂತಿದ್ರೆ ಚಿಂಚಾನೆ ಹೇಳ್ಬೇಕು ಅನ್ಸುತ್ತೆ. ಯು ಡೋಂಟ್ ವರಿ ಪೆಂಗ್ವಿನ್, ಇನ್ನು ಮುಂದೆ ನೀನು ಕೇಳಿದಾಗಲೆಲ್ಲ ಬೀಡ ತಂದು ಕೊಡ್ತೀನಿ. ಸಗಣಿ ಪಗಣಿ ನಿಮಗೆ ನನ್ನೆಲ್ಲ ಅದೆಷ್ಟು ಪ್ರೀತಿ. ಐ ಲವ್ ಯು ಉಡುಪಿ ಕೃಷ್ಣ. ರೀ, ಇನ್ ಮುಂದೆ ನನ್ನ ಕೈಲಿ ಆಗಲ್ಲ. ಅವನು ಎಲ್ಲಿಯವನೋ, ಇದೇ ಏರಿಯಾದವನೋ ಅನ್ನೋದು ಗೊತ್ತಿಲ್ಲ. ಬನ್ನಿ ವಾಪಸ್ ಹೋಗೋಣ. ಯೋ, ಇಷ್ಟು ವಯಸ್ಸಾಗಿರೋ ನಾನೇ ಜಾಕಿ ಚಾನ್ ತರ ನಡ್ಕೊಂಡ್ ಬರ್ತಾ ಇದ್ದೀನಿ. ನಿನ್ಗೇನೆ ಬಂದಿರೋ ದೊಡ್ಡ ರೋಗ, ಸುಮ್ನೆ ನಡೆಯ ಹುಡ್ಕನ. ಅಲ್ಲ ಒಬ್ಬ ನಿಂತವನೆ, ಅವನ್ನ ಕೇಳೋಣ ಬಾ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಗುಂಗುರು ಕುಂದು ಬಿಟ್ಕೊಂಡು ಕನ್ನಡಕ ಹಾಕೊಂಡು ಪೊರ್ಕಿ ತರ ಡ್ರೆಸ್ ಮಾಡ್ಕೊಂಡಿರೋನ್ನ ಎಲ್ಲಾದ್ರೂ ನೋಡಿದ್ರ ಸರ್? ನೋಡಿಲ್ಲ ಸ್ವಾಮಿ. ರೀ, ಅವ್ರ ಸ್ವಾಮಿ ಎಲ್ಲ ಅವರು ಆಯ್ತು ಸನ್ಯಾಸಿಗಳು. ರೀ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇನ್ರಿ? ಗೊತ್ತಿಲ್ಲ ಸರ್. ಏನಂತ ವಿಚಾರಿಸ್ತಾ ಇದ್ರು ಸರ್? ಅದು ಇಷ್ಟು ಸರ್. ಸರಿ, ನೀವು ನೋಡಿ, ಇವ್ರು ಯಾಕೆ ಅವನು ಹುಡುಕ್ತಾ ಇದಾರೆ? ಇವ್ರು ಹೇಳಿದ ಹೋಲ್ಕೆ ನೋಡಿದ್ರೆ ನಮ್ಮ ಮೀನನಾಥನ್ ಹೋಲ್ಕೆ ಇದೆ. ಮೀನನಾಥನ್ಗೂ ಇವ್ರಿಗೂ ಏನ್ ಸಂಬಂಧ? ಯಾವುದಕ್ಕೂ ಮೀನನಾಥನ್ ಹುಷಾರಾಗಿರು ಅಂತ ಹೇಳ್ಬೇಕು. ಮನೆ ಹಾಳ, ನೀನ್ ಇಂತ ಮೋಸ್ಕಾರ ಅಂತ ಗೊತ್ತಿರಲಿಲ್ಲ ಕಣೋ. ಯಾವ್ದ ಬೀಡ ತಿನ್ಸಿ ಯಾ ಮಾಡಿಸಿ ನನ್ನ ಹತ್ರನೇ ದುಡ್ಡು ಕಿತ್ ಬಿಟ್ಟಲು. ನಾನೆಲ್ಲಿ ಬಿಲ್ಚಪ್ಪ ಕಿತ್ತುಕೊಂಡೆ? ಬೀಡ ಬೇಕಂತೇಳಿ ನೀವೇ ಕೊಟ್ಟದ್ದು? ನೀ ಪಾನ್ ಕೊಟ್ಟಿದ್ದೀಗಲ್ಲ, ನಮ್ಮ ಅಣ್ಣ ರೊಕ್ಕ ಕೊಟ್ಟಿದ್ದ. ಮೊದಲ ನಮ್ಮ ಅಣ್ಣ ದಡ್ಡ, ಇಂಥದಕ್ಕೆಲ್ಲ ಜಲ್ದಿ ಅಮಾರ್ ಬಿಡ್ತಾನೆ. ನಾನ್ ವೆಜಿಟೇಬಲ್ ಫ್ರೂಟ್ ಏನಾಗ್ಬೋದು ಅಂತ ಮಾತಾಡ್ತೀಯೋ? ನನ್ನ ದಡ್ಡ ಅಂತೀ? ಅದೇನೋ ಪಾಯ್ ತಿಪ್ಪಿ ಕರೆಯಾಗ್ಬಿಟ್ಟೆ, ಕ್ಷಮಿಸ್ಬಿಡ. ಓ ಪೆಟ್ಟು ಕಮ್ಮಿ, ನೀವು ಕೊಟ್ಟ ಬೀಡ ತಿಂದ್ಮೇಲೆ ನಾನು ಮತ್ತಿಗೆಟ್ಟಿ ಬಿದ್ದದ್ದು ನಿಜ ಬಗಲಿ. ಅದ್ರಲ್ಲಿ ಎಂತ ಮಿಕ್ಸ್ ಮಾಡಿದೀರಾ? ಅದ್ರಲ್ಲಿ ಎಂತ ಇಲ್ಲ ಮರೈತೆ, ನಾನು ಕೂಡ ತಿಂದಿದ್ದೇನಲ್ವಾ. ನೀವು ತಿಂದದಕ್ಕೆ ಆ ನಮೂನೆ ಮರಳು ಕಟ್ಟಿದ್ದು. ಯಾವತ್ತು ಹೊಗಳ್ದಿರೋರು ಇವತ್ತು ಹೊಗಳಿದ್ದೀರಾ ಅಂದ್ರೆ ಅದ್ರಲ್ಲಿ ಖಂಡಿತ ಎಂತದೋ ಇತ್ತು. ಹೌದು ಅಕ್ಕ, ನಾನು ಆ ಬೀಡ ತಿಂದ್ಮೇಲೆ ಏನ್ ಮಾಡಿದೆ ಅಂತಾನೆ ಗೊತ್ತಾಗಿಲ್ಲ, ಒಂಥರ ತೇಳ್ತಾ ಇದ್ದೆ. ನೀ ಏನ್ ಮಾಡಿ ಅಂತ ನನಗ್ ಗೊತ್ತಿದ್ದೀನಿ. ಹೌದಾ, ಏನ್ ಮಾಡಿದ್ನು? ಅಯ್ಯೋ ನಿಮ್ಮ, ನನಗ್ ಬೀಡ ತಿನ್ಸಿ ನನ್ ಹತ್ರನೇ ಐ ಲವ್ ಯು ಅಂತ ಹೇಳ್ತದ ನಿಮ್ಗೀಗ? ಸುಮ್ಮನೆ ಇರ ಕುಳ್ಳಿ. ಅಲ್ಲಣ್ಣ, ಬೀಡ ತಿಂದ ಅಮಲಿನಲ್ಲಿ ಮನಸ್ಸಿನಲ್ಲಿದ್ದ ಭಾವನೆಯನ್ನು ಕಕ್ಕಿದ್ದು ನೀನಲ್ಲ ನೋಡ್ರಿ. ಲಗುನ ಹೋಗಿ ಆ ಪಾನ್ನ ಮೋರಿಗೆ ಬೀಸಾಕ್ ಬರ್ರಿ, ಇಲ್ಲಾಂದ್ರೆ ನಿಮ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತೀನಿ. ಎಲ್ಲರೂ ನನ್ನ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊಳ್ತಿದ್ದೀರಲ್ಲ, ನಾನು ಎಂತ ತಪ್ಪು ಮಾಡ್ಲಿಲ್ಲ. ನೀವು ಪಾನ್ ಕೊಟ್ಟಿದ್ ತಪ್ಪರಿ, ನಾವು ತಿಂದಿದ್ದಕ್ಕೆ ಹಿಂಗ ಆಡ್ಲಿಕ್ಕತ್ತೀವಿ. ಬೇರೆಯವ್ರು ತಿಂದ ಏನ್ ಗತ್ತಿರಿ? ಲಗುನ ಹೋಗಿ ಆ ಪಾನ್ ಬಿಸಾಕ್ ಬರ್ಯಾ ನಾಥ. ಪ್ಲೀಸ್ ಅದನ್ನ ಬಿಸಾಕ್ಬೇಡಿ, ಅದನ್ನ ನನಗ್ ಕೊಡಿ.
ಯಾರ ನೀನು? ಬಂದವಳೆ ಬೀಡ ಕೇಳ್ತಿದ್ಯಾ? ಅಕ್ಕ, ಅವಳನ್ನ ನೋಡಿದ್ರೆ ಗೊತ್ತಾಗ್ತಿಲ್ವಾ ಚಿಂಗ್ಲಿ ಮುಂಗ್ಲಿ ಇವಳಿಗೂ ಬೀಡ ತಿನ್ಸಿದಾರೆ ಅಂತ? ಈಗ ಲಾನಿಕ, ನೀನ್ ಎಂತದಕ್ಕ ಇಲ್ಲಿಗೆ ಬಂದದ್ದು? ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ಅಲ್ವಣ್ಣ? ಓ ದುರ್ಸು, ಎಂತದಕ್ಕೆ ಮಾರೇರೆ? ಅವಳು ಬಂದದಕ್ಕೆ ನಿಮ್ಮ ಬಣ್ಣ ಬಯಲಾಯ್ತಂತ ಬೇಜಾರಾಗ್ತಾ ಉಂಟಾ? ಬಣ್ಣ ಬಯಲಾಗ್ಲಿಕ್ಕೆ ನಾನೆಂತ ಇವಳಿಟ್ಗೆ ಡೇಟ್ ಆಡಿದನ? ಶಿ ಇಸ್ ಜಸ್ಟ್ ಮೈ ಫ್ರೆಂಡ್. ಐ ಸಿ ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅದನ್ನೆಲ್ಲ ಇವಾಗ ಬಿಡಿ, ನಂಗ ಬೀಡನ್ ಕೊಡಿ ಪ್ಲೀಸ್ ನಾತ, ನಂಗ ಅದನ್ನ ಬಿಟ್ಟಿರಕ್ ಆಗ್ತಿಲ್ಲ. ನೋಡಮ್ಮ, ಇಂಥದ್ದನ್ನೆಲ್ಲ ನೀವು ತಿನ್ನಬಾರ್ದು, ಹೋಗು ಇಲ್ಲಿಂದ. ನೀವೇ ನನಗ್ ಬುದ್ಧಿ ಹೇಳಕ್ ಬರ್ಬೇಡಿ, ನಂಗ ಬೀಡ ಬೇಕು ಅಷ್ಟೇ, ಅದಿಲ್ಲ ಅಂದ್ರೆ ನನಗ್ ಬದುಕಕ್ ಆಗಲ್ಲ. ಏನ್ರಿ ಇವ್ರು, ಒಂದು ಪಾನ್ ತಿಂದಿದ್ದಕ್ಕ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಾರ? ಪಕ್ಕ ಅದ್ರೊಳಗೆ ಏನೋ ಮಿಕ್ಸ್ ಮಾಡ್ಯಾರಿ. ಅದ್ರಲ್ಲಿ ಏನಾದ್ರೂ ಇರ್ಲಿರಿ ನಾತ, ನಂಗ ಬೀಡ ಬೇಕು ಪ್ಲೀಸ್. ಬೇಡ, ನಾನು ನಾಟಿಕೊಳ್ಳಿ. ಇದನ್ನು ತಿಂದವರೆಲ್ಲರೂ ಒಂದು ನಮ್ಮನ್ನ ಪಿಟ್ಟು ಕಮ್ಮಿ ಹೇಗೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನನಗೆ ಎಂಥದ್ದು ಉಂಟಂತ ಅನಿಸ್ತಾ ಇದೆ. ಇದನ್ನ ನೀನು ತಿನ್ನೋದು ಬೇಡ, ಮನೆಗೆ ಹೋಗ. ಇವಾಗ ನೀನ್ ಬೀಡ ಕೊಟ್ಟಿಲ್ಲ ಅಂದ್ರೆ ನನ್ನ ಸನ್ಯಾಸಿ ಹತ್ರನೆ ಹೋಗ್ ತಗೋತೀನಿ. ಎಂತ ಸನ್ಯಾಸಿ ಬೀಡ ಮಾಡ್ತಿದಾರ? ಹೌದಾ ಬ್ರೋಸ್ಲಿ, ಆ ಸನ್ಯಾಸಿ ಗಂಟೆ ಹೊಡೆದು ಬೀಡ ಕೊಡ್ತಾ ಇದ್ದಾನೆ, ಅದನ್ನು ನೋಡಿಯೇ ನಾನು ಯಾಮಾರಿದ. ನೀನ್ ಯಾಮಾರಿದಲ್ಲ, ಇವ್ರನ್ನ ಯಾಮಾರಿಸಿದ್ಯಾ? ಇನ್ಸ್ಪೆಕ್ಟರ್ರೆ, ನೀವು ಇಷ್ಟೊತ್ತು ನೀ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ, ಈಗ ಬೀಡ ಎಲ್ಲಿದೆ? ಸರಿ, ಇಲ್ಲಿದೆ. ಅನ್ಕೊಂಡೆ ಇದೇ ರೀತಿ ಆಗಿರುತ್ತೆ ಅಂತ ಅನ್ಕೊಂಡೆ. ನೀವು ಈ ರೀತಿ ಆಡೋದಕ್ಕೆ ಕಾರಣ ಇದ್ರೊಳಗಡೆ ಹಾಕಿರೋ ವಸ್ತು. ಆ ಸನ್ಯಾಸಿ ನಿಮ್ ಬಗ್ಗೆ ವಿಚಾರಿಸ್ಕೊಂಡು ಓಡಾಡ್ಬೇಕಾದ್ರೆ ಅನುಮಾನ ಬಂದು ನಿಮಗೆ ವಿಷಯ ತಿಳಿಸೋಣ ಅಂತ ಬಂದೆ, ಈಗ ನಿಜ ಗೊತ್ತಾಯ್ತು. ಅಂತದಿದ್ರೊಳಗೆ ಎಂತ ಉಂಟು ಇನ್ಸ್ಪೆಕ್ಟರ್? ಅದನ್ನ ಸನ್ಯಾಸಿ ಬಾಯಲ್ಲೇ ಬಿಡಿಸ್ತೀನಿ, ನೀವು ನಾನು ಹೇಳ್ದಂಗೆ ಕೇಳಿ ಬನ್ನಿ ಇಲ್ಲಿ. ನೀನೇನು ಯೋಚನೆ ಮಾಡ್ಬೇಡ ಕಣಯ್ಯ, ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ. ಅದೇಂಗ್ರಿ ಹೇಳ್ತೀರಾ? ಆ ಬೀಡದ ಮಹಿಮೆನೆ ಹಾಗೆ ಕಣಯ್ಯ, ಒಂದು ಸಲ ತಿಂದವರು ನನ್ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ನಾನೀಗ ಬೀಡ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಬಾಸು ನಿನ್ನೊಂದು ಬೀಡ ಮಾಡ್ಕೊಂಡು ತಿಂತಾರೆ. ಓಯ್ ಸ್ವಾಮಿಲೆ, ಇವರ ಕಣಯ್ಯ ನಿಮ್ ಬಾಸ್ ಬೀಡ ತಗೊಂಡೋಗಿದ್ದು. ಎಲ್ರಿ ಹೋಗಿದ್ರಿ ನೀವು? ನಿಮ್ಮನ್ನ ಹುಡುಕಿ ಹುಡುಕಿ ಸಾಕಾಗೋಯ್ತು, ಮೊದ್ಲ ಬ್ಯಾಗ್ ಕೊಡಿ. ನಿನಗೆಂತ ಕೊಡ್ಬೇಕಾ ಬ್ಯಾಗು? ನನಗೆ ಈ ಬ್ಯಾಗ್ ಕೊಟ್ಟದ ಸ್ವಾಮಿಗಳು, ತಗೊಳ್ಳಿ. ಎಂತ ಬೀಡ ಹಾಕಿದ್ದೀರಿ ಸ್ವಾಮಿ, ಒಂದು ತಿಂದ್ರೆ ತಿಂತಾನೇ ಇರ್ಬೇಕನಿಸ್ತದೆ. ನಿಮ್ಗೆ ಒಳ್ಳೆ ಕೈಗುಣ ಇದೆ. ಏನ್ರಿ ಇದು, ಇಷ್ಟೊಂದು ಬೀಡ ತಿನ್ಬಿಟ್ಟಿದೀರಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರ್ತಿದ್ರೆ ಇದ್ರಲ್ಲಿ ಇದ್ದದನ್ನೆಲ್ಲ ಖಾಲಿ ಮಾಡ್ತಿದ್ದೆವು, ಆದ್ರೆ ಅದನ್ನ ತಿಂದ ಮೇಲೆ ನಮ್ಮ ನಡವಳಿಕೆಗಳೇ ಬದಲಾಗ್ಲಿಕ್ಕೆ ಶುರು ಆಯ್ತು, ಅದಕ್ಕೆ ವಾಪಸ್ ತಂದು ಬಿಟ್ಟೆವು. ಇದನ್ ಯಾಕ್ರಿ ತಿಂದ್ರಿ? ಯಾಕೆ, ಇದು ಬೀಡ ಅಲ್ವಾ? ಬೀಡನೆ, ಆದ್ರೆ ನಿಮ್ಮಂತವ್ರಿಗಲ್ಲ. ಎಂತದಕ್ಕೆ ಅಂತದ್ದು ಎಂತ ಉಂಟು ಸ್ವಾಮಿ ಅದ್ರಲ್ಲಿ? ಅಫೀಮ್ ಇದೆ ರೀ. ಅಫೀಮ್? ಹೋಯ್, ನೀವ್ ಇಂಥದ್ದನ್ನೆಲ್ಲ ಮಾಡ್ತೀರಾ? ನಮ್ಮ ಹತ್ರ ಸೇಲ್ ಆಗದೆ ಇಂಥದ್ದು, ಅದಕ್ಕೆ ಯಾರು ಗೊತ್ತಾಗ್ಬಾರ್ದು ಅಂತ ಸನ್ಯಾಸಿ ವೇಷ ಹಾಕೊಂಡು ಮಾಡ್ತಿರೋದು. ಈಗ ನೀವು ಹೋಗಿ ಯಾರಿಗೂ ಈ ವಿಷಯ ಹೇಳ್ಬಿಡ್ಬೇಡ್ರಿ. ಅವ್ರೇನು ಹೇಳೋದ್ ಬೇಡ, ನನಗೆ ಎಲ್ಲ ಗೊತ್ತಿದೆ ಸರ್. ನಾನು ಅವನ ಹತ್ರ ಏನೋ ತಮಾಷೆ ಕೇಳ್ತಾ ಇದ್ದೆ ಸರ್. ನೀವು ನಿಜ ಅಂತ ನಂಬಿಡ್ತೀರಲ್ಲ, ಇದ್ರಲ್ಲಂತದ್ದೇನು ಇಲ್ಲ ಸರ್. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯೋ, ಮರ್ಯಾದೆಯಿಂದ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಎನ್ಕೌಂಟರ್ ಬಲಿ ಆಗ್ಬಿಡ್ತೀಯಾ? ಬೇಡ ಸರ್, ನಿಜ ಒಪ್ಕೊಂಡ್ಬಿಡ್ತೀನಿ ಸರ್. ನಾನೇ ಈ ಬೀಡಗಳಲ್ಲಿ ಗಾಂಜಾ ಅಫೀಮ್ ಹಾಕಿ ಮಾರ್ತಾ ಇದ್ದೆ. ಹೂ, ನಿನ್ನ ಗಂಟೆ ಮಾಡಿ ಬೀಡ ಹಿಡಿನ ಹೆಸರಿಟ್ಕೊಂಡು ಸನ್ಯಾಸಿ ವಶ ಹಾಕೊಂಡು ಇಂಥ ದಗಲ್ಬಾಜಿ ಕೆಲಸ ಮಾಡ್ತಿದ್ದೀಯಾ? ಈಗ ನೋಡ್ತೀರಿ, ನಮ್ಮ ಎಸ್ ಐ ಸಾಹೇಬ್ರು ನಿಮ್ಮಿಬ್ರು ಜೈಲ್ ಕೇಳ್ಕೊಂಡೋಗಿ ಗಂಟೆ ಬರ್ಸೂಸ್ತಾರೆ. ನಾತವ್ರೆ, ಬೀಡ ಹಾಕ್ಸಿ ತಪ್ಪು ಮಾಡಿದ್ರಿ, ಈಗ ಇವ್ರನ್ನ ಹಿಡ್ಕೊಟ್ಟು ಒಳ್ಳೇದ್ ಮಾಡಿದಿರ. ಸರ್ಕಾರ ಕೇಳಿ ನಿಮ್ಗೆ ಬಹುಮಾನ ಕೊಡಿಸ್ತೀನಿ. ಬಹುಮಾನ ಯಾಕೆ ಕೊಡಿಸ್ತೀರಿ ಸರ? ಹೆಂಗು ಇವ್ರಿಬ್ರು ಜೈಲ್ ಕೊಂಟಾರ, ನಮ್ ಮೀನ ಆತರ ಈ ಬೀಡ ಅಂಗಡಿ ನೋಡ್ಕೊಂಡು ಗಂಟೆ ಹೊಡ್ಕೊಂಡಿರ್ಲಿ. For more updates, like us on Facebook, follow us on Twitter and Google Plus, and watch us on YouTube.